ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಜ್ಯೂಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆದ್ಮೇಲೆ ಕ್ರ್ಯಾಕ್ ಟಿ ಇ ಟಿ 2022 ವಿಶೇಷವಾಗಿ ಸರಣಿ ವಿಡಿಯೋ ತರಗತಿಗಳನ್ನು ಈ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ಆರಂಭ ಮಾಡಿದ್ದೇವೆ. ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ 2ನೇ ಅಧ್ಯಾಯವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ವಿಕಾಸ ಅನ್ನುವಂಥ ಘಟಕಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ವಿಡಿಯೋ ತರಗತಿಗಳು ನಮ್ಮ ಚಾನಲ್ನಲ್ಲಿ ಆರಂಭ ಆಗಿದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಇದೇ 2022 ನವೆಂಬರ್ 6ಕ್ಕೆ ಏನು ಟಿ ಇ ಟಿ ಪರೀಕ್ಷೆ ನಡೆಯುತ್ತೆ, ಆ ಟಿ ಇ ಟಿ ಪರೀಕ್ಷೆಯಲ್ಲಿ ಬರ್ತಕ್ಕಂಥ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಕನ್ನಡ ಭಾಷೆಯಲ್ಲಿ ವಿಭಾಗ 1ಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಭಾಷೆ ಪ್ರಥಮ ಭಾಷೆ ಅಥವಾ ಲ್ಯಾಂಗ್ವೇಜ್ ಫಸ್ಟ್ ಏನು ಬರುತ್ತೆ, ಅದು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳು SSLC ಮಟ್ಟದಲ್ಲಿ ಏನು ಮಾಡ್ತಾರೆ ಅಂದರೆ ಕನ್ನಡವನ್ನೇ ಪ್ರಥಮ ಭಾಷೆಯನ್ನಾಗಿ ತಗೊಂಡಿರೋದ್ರಿಂದಾಗಿ ಈ ಕನ್ನಡ ಭಾಷೆಯಲ್ಲಿ 30 ಪ್ರಶ್ನೆಗಳು ಬಂದಿರ್ತವೆ. ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳು ಬಂದಿರ್ತವೆ. ಆ ಕನ್ನಡ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ 30 ಪ್ರಶ್ನೆಗಳಿಗೆ 30 ಅಂಕಗಳನ್ನು ಸುಲಭವಾಗಿ ಹೇಗೆ ಗಳಿಸೋದು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಅಂದರೆ ಕಳೆದ ಬಾರಿಯ 2014, 2019 ಮತ್ತು 2021ರಲ್ಲಿ ನಡೆದಿರತಕ್ಕಂಥ ಟಿ ಇ ಟಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿಟ್ಕೊಂಡು ಈ ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಭಾಷೆ 1 ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನು 30 ಪ್ರಶ್ನೆಗಳು ಬರ್ತವೆ, ಆ 30 ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸೋದು ಹೇಗೆ, ಏನೆಲ್ಲ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ 30 ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ನೀಡಬಹುದು ಅನ್ನುವಂಥದ್ದನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ತರಗತಿಯನ್ನು ಆರಂಭ ಮಾಡುವುದಕ್ಕಿಂತ ಮೊದಲು ತಮ್ಮೆಲ್ಲರಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಇದೆ. ಯಾರೆಲ್ಲ ಮುಂಬರುವಂಥ ಟಿ ಇ ಟಿ, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ಸೇರಿದಂತೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡೆಸುವಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ಅವರೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪ್ರತಿದಿನ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಉಚಿತ ತರಗತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಆರಂಭ ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ನಾವು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಹಾಗೆಯೇ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿರ್ತಕ್ಕಂಥ ವಿಡಿಯೋ ತರಗತಿಗಳನ್ನು ಆರಂಭ ಮಾಡಿದ್ದೇವೆ. ಹೀಗಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಾವು ಸುಲಭವಾಗಿ ಪಡ್ಕೋಬಹುದು. ಬನ್ನಿ ಹಾಗಾದರೆ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಇವತ್ತಿನ ತರಗತಿಯ ಮುಖ್ಯ ಉದ್ದೇಶ ಏನು ಅಂತಂದರೆ, ಮುಂದೆ ಏನು 2022 ನವೆಂಬರ್ 6ಕ್ಕೆ ಟಿ ಇ ಟಿ ಪರೀಕ್ಷೆ ನಡೆಯುತ್ತೆ, ಆ ಟಿ ಇ ಟಿ ಪರೀಕ್ಷೆಯಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಮೊದಲ ಭಾಷೆ ಕನ್ನಡ ಏನು ಬರುತ್ತಲ್ಲ ಆ ಭಾಷೆಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳು ಬರ್ತವೆ ಅಂತ ನಾನು ಹಿಂದೆ ಸಿಲೆಬಸ್ ಹೇಳುವಂಥ ಸಮಯದಲ್ಲಿ ಹೇಳಿದ್ದೀನಿ. ಆ 30 ಪ್ರಶ್ನೆಗಳಿಗೆ ಏನೆಲ್ಲ ಟ್ರಿಕ್ಸ್ಗಳನ್ನು ಬಳಕೆ ಮಾಡಿಕೊಂಡು ಹಾಗೆ ಅಲ್ಲಿ ಏನೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ನಾವು ಅಭ್ಯಾಸ ಮಾಡಿದ್ದೇ ಆದರೆ ಆ 30 ಪ್ರಶ್ನೆಗಳಲ್ಲಿ 30 ಅಂಕಗಳನ್ನು ಕೂಡ ನಾವು ಗಳಿಸಬಹುದು. ಟಿ ಇ ಟಿ ಪರೀಕ್ಷೆಗಳಲ್ಲಿ ಹಲವಾರು ಅಭ್ಯರ್ಥಿಗಳು ಏನಾಗಿದ್ದಾರೆ ಅಂದರೆ 89 ಅಂಕಗಳನ್ನು ತಗೊಂಡು ಡಿಸ್ಕ್ವಾಲಿಫೈ ಆಗಿದ್ದಾರೆ. ಅಂದರೆ ಒಂದೇ ಮಾರ್ಕ್ಸಿಂದ ಏನಾಗಿದ್ದಾರೆ ಅಂದರೆ ಅವರು ಅನರ್ಹತೆಯನ್ನು ಹೊಂದಿದ್ದಾರೆ. ಹೀಗಾಗಿ ಆ ತಪ್ಪುಗಳು ಮುಂದೆ ಆಗಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ವಿಷಯವಾರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಭಾಗದಿಂದ ಎಷ್ಟು ಪ್ರಶ್ನೆಗಳು ಬರ್ತವೆ ಮತ್ತು ತಾವು ಯಾವ ಅಂಶದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂಥದ್ದನ್ನು ಬಹಳಷ್ಟು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಇದು ಸುಮ್ಮನೆ ವ್ಯೂಸ್ಗೋಸ್ಕರ ಮಾಡಿರುವಂಥ ವಿಡಿಯೋ ಅಲ್ಲ. ಮುಂದೆ ಟಿ ಇ ಟಿ ಪರೀಕ್ಷೆ ಆಗುತ್ತೆ, ಟಿ ಇ ಟಿಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಅವರೆಲ್ಲ ನನ್ನ ವಿಡಿಯೋ ನೋಡ್ತಾರೆ, ಅದರಿಂದ ನನಗೆ ವ್ಯೂಸ್ ಆಗುತ್ತೆ ಅನ್ನುವಂಥ ಉದ್ದೇಶ ಅಲ್ಲ. ಯಾರೆಲ್ಲ ಟಿ ಇ ಟಿ ಪರೀಕ್ಷೆಯಲ್ಲಿ 1 ಅಥವಾ 2 ಅಂಕಗಳಿಂದ ನಾಟ್ ಎಲಿಜಿಬಲ್ ಆಗಿದ್ದೀರಿ ಅವರಿಗೆ ಈ ವಿಡಿಯೋ ಒಂದು ಸ್ಟ್ರಾಟಜಿಯನ್ನು ಕೊಡುತ್ತೆ. ಈ ಟಿ ಇ ಟಿ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗಬೇಕು ಅಂದರೆ ಕೆಲವು ಟ್ರಿಕ್ಸ್ಗಳನ್ನು ಫಾಲೋ ಅಪ್ ಮಾಡಬೇಕಾಗತ್ತೆ. ಏನು ಓದಬೇಕು, ಏನು ಓದಬಾರ್ದು ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರಿ ಅಂದರೆ ನೀವು ಸುಲಭವಾಗಿ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆಗ್ತೀರಿ. ಹೀಗಾಗಿ ಈ ವಿಡಿಯೋ ವ್ಯೂಸ್ಗೋಸ್ಕರ ಮಾಡಿದ್ದು ಅಲ್ಲ, ದಯವಿಟ್ಟು ಇದು ನಿಮಗೆ ನೆನಪಿರಲಿ. ಒಂದು ಉತ್ತಮವಾಗಿರುವಂಥ ಕಂಟೆಂಟನ್ನು, ಜೆನ್ಯೂನ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಅನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಈ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂತೆ ಕಳೆದ ವರ್ಷದಿಂದ ನಾವು ನಿರಂತರವಾಗಿ ತರಗತಿಗಳನ್ನು ಮಾಡ್ತಾನೇ ಇದ್ದೀವಿ. ಹೀಗಾಗಿ ಈ ಎಲ್ಲ ಅನುಭವಗಳ ಆಧಾರದ ಮೇಲೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಟಿ ಇ ಟಿ ಪರೀಕ್ಷೆಯ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳು ಏನು ಬರ್ತವೆ, ಆ 30 ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರವನ್ನು ನೀಡಿ ಸುಲಭವಾಗಿ ನೀವು 30ಕ್ಕೆ 30 ಅಂಕಗಳನ್ನು ಗಳಿಸಬಹುದು ಅನ್ನುವಂಥ ಟ್ರಿಕ್ಸನ್ನು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗೆ ಈ ವಿಡಿಯೋದ ಕೊನೆಗೆ ನಾನು ಏನು ಮಾಡ್ತೀನಿ ಅಂದರೆ ಈ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಹತ್ವದ ನೋಟ್ಸ್ ಇದೆ ಮತ್ತು ತಾವು ಅದನ್ನು ಎಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ನಾನು ಹೇಳ್ತೀನಿ. ಸೊ ಬನ್ನಿ ಹಾಗಾದರೆ ತರಗತಿಯನ್ನು ಆರಂಭ ಮಾಡೋಣ. ಆತ್ಮೀಯ ಸ್ನೇಹಿತರೆ, ಟಿ ಇ ಟಿಯಲ್ಲಿ 2 ಪತ್ರಿಕೆ ಬರ್ತವೆ ಅನ್ನುವಂಥದ್ದನ್ನು ನಾನು ಹಿಂದೆ ಹೇಳಿದ್ದೀನಿ. ಪತ್ರಿಕೆ 1, ಪತ್ರಿಕೆ 2. ಈ ಟಿ ಇ ಟಿ ಪತ್ರಿಕೆ 1 ಯಾರಿಗೆ ಯೂಸ್ ಆಗುತ್ತೆ ಅಂದರೆ 1ರಿಂದ 5ನೇ ತರಗತಿ ಶಿಕ್ಷಕರಿಗೆ.
ಟಿ ಇ ಟಿ ಪೇಪರ್ ಟು ಯಾರಿಗೆ ಯೂಸ್ ಆಗುತ್ತೆ ಅಂದರೆ 6ರಿಂದ 8ನೇ ತರಗತಿಗೆ ಶಿಕ್ಷಕರಾಗಿ ಬಯಸ್ತಕ್ಕಂಥ ಅಭ್ಯರ್ಥಿಗಳಿಗೆ ಅದು ಉಪಯುಕ್ತ ಆಗುತ್ತೆ. ಟಿ ಇ ಟಿ ಪೇಪರ್ 1 ಮತ್ತು ಟಿ ಇ ಟಿ ಪೇಪರ್ 2 ಈ ಎರಡೂ ಪತ್ರಿಕೆಗಳಲ್ಲಿ ವಿಭಾಗ 1 ಏನಿದೆ ಅಂದರೆ ಭಾಷೆ 1 ಕನ್ನಡ ಇದೆ. ಹೌದಾ? ಭಾಷೆ 1 ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಯಾವುದಿದೆ ಅದನ್ನೇ ತಗೋಬೇಕು. ಟಿ ಇ ಟಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಮೊದಲನೇ ವಿಭಾಗದಲ್ಲಿ ಏನಿದೆ ಅಂದರೆ ಭಾಷೆ 1 ಇದೆ. ಭಾಷೆ 1 ಅದು ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಸಂಸ್ಕೃತ ಇರ್ಬೋದು, ತೆಲುಗು, ತಮಿಳು, ಮಲಯಾಳಂ, ಯಾವ ಭಾಷೆ ಬೇಕಾದರೂ ಕೂಡ ಇರ್ಬೋದು. ನಿಮ್ಮ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒಳಗಡೆ ನಿಮ್ಮ ಪ್ರಥಮ ಭಾಷೆ ಯಾವುದಿದೆ ಅದನ್ನು ನೀವು ತಗೋಬೇಕಾಗತ್ತೆ. ಈ ಭಾಷೆ 1 ಏನಿದೆ ಇದು ಪತ್ರಿಕೆ 1ರಲ್ಲೂ ಬರುತ್ತೆ, ಪತ್ರಿಕೆ 2ರಲ್ಲೂ ಕೂಡ ಬರುತ್ತೆ. ಪೇಪರ್ 1 ಮತ್ತು ಪೇಪರ್ 2 ಎರಡೂ ಪತ್ರಿಕೆಗಳಲ್ಲಿ ಈ ಭಾಷೆ 1 ಸಾಮಾನ್ಯವಾಗಿ ಇರ್ತಕ್ಕಂಥದ್ದು. ಹೌದಾ? ಇದನ್ನು ನಾನು ಹಿಂದಿನ ತರಗತಿಯಲ್ಲಿ ಹೇಳಿದ್ದೇನೆ. ಇನ್ನು ಈ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ, ಭಾಷೆ 1 ಪ್ರಥಮ ಭಾಷೆ, ನಾವು ಕರ್ನಾಟಕದಲ್ಲಿ ಇರೋದ್ರಿಂದಾಗಿ ಕರ್ನಾಟಕದ ಹಲವಾರು ಅಭ್ಯರ್ಥಿಗಳು ಏನು ಮಾಡಿರ್ತಾರೆ ಅಂದರೆ ಎಸ್ ಎಸ್ ಎಲ್ ಸಿ ಓದುವಂಥ ಸಂದರ್ಭದಲ್ಲಿ ಪ್ರಥಮ ಭಾಷೆ ಕನ್ನಡವನ್ನೇ ತಗೊಂಡಿರ್ತಾರೆ. ಹೀಗಾಗಿ ಇಲ್ಲಿ ನಾನು ಪ್ರಥಮ ಭಾಷೆ ಅಂತಂದು ಕೂಡಲೇ ಕನ್ನಡವನ್ನು ಮಾತ್ರ ಕನ್ಸಿಡರ್ ಮಾಡಿಕೊಂಡು ಈ ತರಗತಿಯನ್ನು ಹೇಳ್ತಾ ಇದ್ದೀನಿ. ಸಪೋಸ್ ನಿಮ್ಮ ಪ್ರಥಮ ಭಾಷೆ ತೆಲುಗು ಇತ್ತು, ಹಿಂದಿ ಇತ್ತು, ಮರಾಠಿ, ಮಲಯಾಳಂ, ಈ ರೀತಿ ನಿಮ್ಮ ಮೊದಲ ಭಾಷೆ ಯಾವುದಿದೆ ಆ ಭಾಷೆಗೆ ಸಂಬಂಧಪಟ್ಟಂತೆ ಈ ಅಂಶಗಳನ್ನು ನೀವು ಅರ್ಥ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಆದ್ಮೇಲೆ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಟಿ ಇ ಟಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ, ಟಿ ಇ ಟಿ ಪತ್ರಿಕೆ 1 ಪತ್ರಿಕೆ 2ರಲ್ಲಿ ಒಟ್ಟು 30 ಪ್ರಶ್ನೆಗಳು ಇರ್ತವೆ. ಇದು ಬಹಳಷ್ಟು ಇಂಪಾರ್ಟೆಂಟ್, ಬಹಳ ಡೀಟೇಲ್ ಆಗಿ ನಾನು ಹೇಳ್ತಾ ಹೋಗ್ತಾ ಇದ್ದೇನೆ. ಈ ಡೀಟೇಲ್ ಆಗಿರುವಂಥ ವಿಡಿಯೋ ತರಗತಿಗಳನ್ನು ನೀವು ನೋಡಿದ್ರಿ ಅಂತಂದರೆ ನಿಮಗೆ ಒಂದು ಕ್ಲಿಯರ್ ಆಗಿರುವಂಥ ಪಿಕ್ಚರ್ ಸಿಗುತ್ತೆ. ಎಷ್ಟು ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಅಂದರೆ ಟಿ ಇ ಟಿ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಒಟ್ಟು 5 ವಿಭಾಗಗಳು ಬರ್ತವೆ ಅನ್ನುವಂಥದ್ದನ್ನು ನಾನು ಮೊದಲೇ ಹೇಳಿದ್ದೀನಿ. ಈ ವಿಭಾಗ 1 ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಹಾಗಾದರೆ ಈ ವಿಭಾಗ 1ರಲ್ಲಿ ಎಷ್ಟು ಪ್ರಶ್ನೆಗಳಿರ್ತವೆ? ಒಟ್ಟು 30 ಪ್ರಶ್ನೆಗಳಿರ್ತವೆ. 30 ಪ್ರಶ್ನೆಗಳಿಗೆ 30 ಅಂಕಗಳಿರ್ತವೆ, ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ. ಹೌದಾ? ನೆಗೆಟಿವ್ ಮಾರ್ಕ್ಸ್ ಇಲ್ಲಿ ಇರೋದಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಅಂದರೆ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಒಟ್ಟು 30 ಪ್ರಶ್ನೆಗಳಿರ್ತವೆ, 30 ಅಂಕಗಳು ಇರ್ತವೆ. ಇನ್ನು ಈ ಪ್ರಥಮ ಭಾಷೆ ಕನ್ನಡ 30 ಪ್ರಶ್ನೆಗಳು ಅಂತ ಹೇಳಿದ್ನಲ್ಲ, ಹಾಗಾದರೆ ಈ 30 ಪ್ರಶ್ನೆಗಳು ಯಾವ್ಯಾವ ಭಾಗದಿಂದ ಬರ್ತವೆ? ಸಿಲೆಬಸ್ ಹೇಳುವಾಗ ನಾನು ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ. ಅದಕ್ಕಿಂತ ಡೀಟೇಲ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸಿಲೆಬಸ್ನಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆ, 30 ಅಂಕ ಇಷ್ಟೇ ಹೇಳಿದ್ದೀನಿ. ಆದರೆ ಈ 30 ಪ್ರಶ್ನೆಗಳು ಯಾವ್ಯಾವ ಭಾಗದಿಂದ ಬರ್ತವೆ ಅನ್ನುವಂಥದ್ದನ್ನು ಹೇಳಿಲ್ಲ ಅಲ್ಲಿ. ಹೀಗಾಗಿ ಈ ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಟಿ ಇ ಟಿ ಪರೀಕ್ಷೆಯಲ್ಲಿ ಸುಲಭವಾಗಿ ಅರ್ಹತೆಯನ್ನು ಗಳಿಸಲಿಕ್ಕೆ ಈ ವಿಡಿಯೋ ಬಹಳಷ್ಟು ಉಪಯುಕ್ತ ಆಗುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಹೀಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳು ಬರ್ತವೆ ಅಂತ ನಾನು ಹೇಳಿದೆ. ಹಾಗಾದರೆ ಆ 30 ಪ್ರಶ್ನೆಗಳು ಎಲ್ಲಿಂದ ಬರ್ತವೆ? ಆದ್ಮೇಲೆ ಈ 30 ಪ್ರಶ್ನೆಗಳನ್ನ ಮತ್ತೆ ನಾವು ಎರಡು ವಿಭಾಗವಾಗಿ ಮಾಡ್ಕೋತೀವಿ, ಮತ್ತೆ ಎರಡು ಪಾರ್ಟ್ ಮಾಡ್ಕೊಳ್ತೀವಿ. ಮೊದಲನೇದು ಭಾಷಾಗ್ರಹಿಕೆ, ಎರಡನೇದು ಕನ್ನಡ ಬೋಧನಾಶಾಸ್ತ್ರ. ಹೌದಾ? ಈ 30 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಭಾಷಾಗ್ರಹಿಕೆಗೆ ಸಂಬಂಧಪಟ್ಟಂತೆ ಇರ್ತವೆ. ಅಂದರೆ ಭಾಷೆಯ ಮೇಲೆ ಶಿಕ್ಷಕರ ಹಿಡಿತ ಎಷ್ಟಿದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ಈ 15 ಪ್ರಶ್ನೆಗಳನ್ನು ಕೇಳ್ತಾರೆ. ಅದಾದ ನಂತರ ಇನ್ನು 15 ಪ್ರಶ್ನೆಗಳಿದೆಯಲ್ಲ, 30ರಲ್ಲಿ 15 ಪ್ರಶ್ನೆಗಳು ಭಾಷಾಗ್ರಹಿಕೆಗೆ ಸಂಬಂಧಪಟ್ಟಂತೆ ಬಂದರೆ ಇನ್ನು 15 ಪ್ರಶ್ನೆಗಳು ಕನ್ನಡ ಬೋಧನಾಶಾಸ್ತ್ರಕ್ಕೆ, ಪೆಡಾಗಜಿಗೆ ಸಂಬಂಧಪಟ್ಟಂತೆ ಬರ್ತವೆ. ಕ್ಲಿಯರ್ ಆಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಪ್ರಥಮ ಭಾಷೆಗೆ ಸಂಬಂಧಪಟ್ಟಂತೆ 30 ಪ್ರಶ್ನೆ ಬರ್ತವೆ. ಆ 30 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಭಾಷಾಗ್ರಹಿಕೆಗೆ ಸಂಬಂಧಪಟ್ಟಂತೆ ಬಂದರೆ ಇನ್ನು 15 ಪ್ರಶ್ನೆಗಳು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಬರ್ತವೆ. ಇದನ್ನು ಇಷ್ಟಕ್ಕೆ ನಿಲ್ಲಿಸೋದಿಲ್ಲ, ಇನ್ನೂ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ನಾನು ಎರಡು ವಿಭಾಗಗಳನ್ನ ಮಾತ್ರ ನಿಮಗೆ ತೋರಿಸಿ ಇಲ್ಲಿಂದ 15 ಪ್ರಶ್ನೆ ಬರ್ತವೆ, ಇಲ್ಲಿಂದ 15 ಪ್ರಶ್ನೆ ಬರ್ತವೆ ಅಂತ ಸುಮ್ಮನೆ ಹೇಳಿಬಿಡೋದಿಲ್ಲ. ನಾನು ಕಳೆದ 3-4 ವರ್ಷದ ಹಳೆಯ ಟಿ ಇ ಟಿ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿ ಈ ಅಂಶವನ್ನು ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಭಾಷೆ 1ಕ್ಕೆ ಸಂಬಂಧಪಟ್ಟಂತೆ ಒಟ್ಟು 30 ಪ್ರಶ್ನೆಗಳು, ಅದರಲ್ಲಿ ಎರಡು ವಿಭಾಗ ಮಾಡ್ಕೊಳ್ತೀವಿ. ಭಾಷಾಗ್ರಹಿಕೆಗೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು, ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು. ಇನ್ನು ಈ ಭಾಷಾಗ್ರಹಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ 15 ಪ್ರಶ್ನೆಗಳು ಯಾವ್ಯಾವ ಭಾಗದಿಂದ ಬರ್ತವೆ ಅನ್ನುವಂಥದ್ದನ್ನು ಇನ್ನೂ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಭಾಷಾಗ್ರಹಿಕೆಯ 15 ಪ್ರಶ್ನೆಗಳು ಇವು ಎಲ್ಲಿಂದ ಬರ್ತವೆ ಅನ್ನುವಂಥದ್ದನ್ನು
ನೋಡೋಣ. ಆತ್ಮೀಯರೆ, ಗದ್ಯ ಭಾಗದ ಒಂದು ಪ್ಯಾಸೇಜ್ ಕೊಡ್ತಾರೆ, ಆ ಪ್ಯಾಸೇಜ್ ಇಂದ 8 ಪ್ರಶ್ನೆಗಳು ಬರ್ತವೆ. ಅಂದ್ರೆ ಒಂದು ಗದ್ಯ ಭಾಗವನ್ನ ಕೊಡ್ತಾರೆ ಅವರು, ಒಂದು ಕಥೆಯನ್ನ ಕೊಡ್ತಾರೆ, ಅಥವಾ ಒಂದು ನಿರೂಪಣಾತ್ಮಕ ಗದ್ಯವನ್ನು ಕೊಡ್ತಾರೆ, ಅಥವಾ ಒಂದು ವೈಜ್ಞಾನಿಕ ಗದ್ಯ ಭಾಗವನ್ನು ಕೊಡ್ತಾರೆ. ಆ ಗದ್ಯ ಭಾಗ ಮೇಲೆ ಕೊಟ್ಟಿರ್ತಾರೆ, ಕೆಳಗಡೆ 8 ಪ್ರಶ್ನೆ ಬಂದಿರ್ತವೆ, ಆ ಪ್ರಶ್ನೆಗಳಿಗೆ ಮೇಲೆ ಪ್ಯಾಸೇಜ್ ನೋಡೋದು, ಕೆಳಗಡೆ ನಿಮ್ಮ ಆನ್ಸರ್ ಅನ್ನ ಟಿಕ್ ಮಾಡೋದು. ಇಂತಹ 8 ಪ್ರಶ್ನೆಗಳು ಈ ಭಾಷಾ ಗ್ರಹಿಕೆಯಲ್ಲಿ ಬರ್ತವೆ. ಇನ್ನು ಇದರಲ್ಲಿ ಕೂಡ ಮತ್ತೆ ನಾವು 2 ವಿಭಾಗ ಮಾಡ್ಕೊಳ್ತೀವಿ. ಈ ಗದ್ಯ ಭಾಗದ 8 ಪ್ರಶ್ನೆಗಳು ಏನು ಬರ್ತಾವಲ್ಲ, ಇದರಲ್ಲಿ ಮತ್ತೆ 2 ಭಾಗ ಮಾಡ್ಕೊಳ್ತೀವಿ. ಅದರಲ್ಲಿ ಕೊಟ್ಟ ಗದ್ಯ ಭಾಗದಿಂದ ನೇರವಾಗಿ 5 ಪ್ರಶ್ನೆಗಳು ಬಂದಿರ್ತವೆ. ಅರ್ಥ ಆಗ್ತಿದೆಯಲ್ಲ, ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದರಲ್ಲಿ 8 ಪ್ರಶ್ನೆಗಳು ಬಂದಿರ್ತವೆ ಅಂತ ನಾನು ಹೇಳಿದೆ. ಇನ್ನು ಈ ಗದ್ಯ ಭಾಗದಿಂದ ನೇರವಾಗಿ 5 ಪ್ರಶ್ನೆಗಳು ಬಂದಿದ್ರೆ, ಇನ್ನು 3 ಪ್ರಶ್ನೆಗಳು ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣದ ಅಂಶಗಳಿಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳು ಬರ್ತವೆ. ಅಂದ್ರೆ ಇಲ್ಲೊಂದು ಏನು ಗದ್ಯ ಭಾಗವನ್ನು ಕೊಟ್ಟಿದ್ದಾರಲ್ಲ, ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ 5 ಪ್ರಶ್ನೆಗಳು ಗದ್ಯದಿಂದನೇ ಬಂದಿರುತ್ತವೆ. ಮೇಲೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರಲ್ಲ, ಅದೇ ಪ್ಯಾಸೇಜಿಂದ ನೇರವಾಗಿ ಉತ್ತರಿಸತಕ್ಕಂಥ 5 ಪ್ರಶ್ನೆಗಳು ಬಂದಿದ್ರೆ, ಇನ್ನು ಆ ಗದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣಕ್ಕೆ ಸಂಬಂಧಿಸಿದ 3 ಪ್ರಶ್ನೆಗಳು ಬರ್ತವೆ. ಅಂದ್ರೆ ಆ ಗದ್ಯದಲ್ಲಿ ಒಂದು ವಿಭಕ್ತಿ ಪ್ರತ್ಯಯದ ಪದ ಇದೆ ಅಂತಂದ್ರೆ ಇದು ಯಾವ ವಿಭಕ್ತಿಗೆ ಸಂಬಂಧಪಟ್ಟಿದೆ ಅನ್ನುವಂಥದ್ದು, ಹೀಗೆ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳು ಬರ್ತವೆ. ಇದು ಭಾಷಾ ಗ್ರಹಿಕೆಯ 15 ಪ್ರಶ್ನೆಗಳಲ್ಲಿ ವಿಭಾಗವಾರು ಪ್ರಶ್ನೆಗಳನ್ನು ಹಂಚಿಕೆ ಮಾಡಿರುವಂತಹ ನಕ್ಷೆ ಇದು. ಇನ್ನು ಇದಾದ ನಂತರ ಪದ್ಯ ಭಾಗ, ಇಲ್ಲಿ ಈ ಪದ್ಯ ಭಾಗದಿಂದ 7 ಪ್ರಶ್ನೆಗಳು ಬರ್ತವೆ. ಮೇಲೆ ಏನ್ ಮಾಡ್ತಾರೆ, ಮೊದಲು ಒಂದು ಗದ್ಯವನ್ನು ಕೊಡ್ತಾರೆ, ಆ ಗದ್ಯಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳನ್ನು ಕೇಳ್ತಾರೆ. ಅದಾದ ನಂತರ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯವನ್ನು ಕೊಡ್ತಾರೆ, ಆ ಪದ್ಯಕ್ಕೆ ಸಂಬಂಧಪಟ್ಟಂತೆ 7 ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಒಟ್ಟು 8 ಮತ್ತು 7 15 ಆಯ್ತಲ್ಲ, ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ 15 ಪ್ರಶ್ನೆಗಳು ಬಂದವು. ಇನ್ನು ಈ ಪದ್ಯ ಭಾಗದಲ್ಲಿಯೂ ಕೂಡ ಮತ್ತೆ 2 ವಿಭಾಗಗಳು ಬರ್ತವೆ. ಮೊದಲನೇದು ಕೊಟ್ಟ ಪದ್ಯ ಭಾಗದಿಂದ ನೇರವಾಗಿ 5 ಪ್ರಶ್ನೆಗಳು ಬರ್ತವೆ, 5 ಅಥವಾ 4 ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಪದ್ಯದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು ಬರ್ತವೆ. ಅಂದರೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಅಲಂಕಾರಗಳನ್ನು ಕೇಳ್ಬೋದು, ಸಮಾಸಗಳನ್ನು ಕೇಳ್ಬೋದು. ಹೀಗೆ ಆ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣದ ಪ್ರಮುಖ ಅಂಶಗಳನ್ನು ಇಲ್ಲಿ ಕೇಳ್ತಾರೆ. ಅರ್ಥ ಆಯ್ತಲ್ಲ, ಭಾಷೆ ಒಂದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 30 ಪ್ರಶ್ನೆಗಳು ಬರ್ತವೆ. ಆ 30 ಪ್ರಶ್ನೆಗಳಲ್ಲಿ 15 ಪ್ರಶ್ನೆಗಳು ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಬಂದರೆ, ಆ ಭಾಷಾ ಗ್ರಹಿಕೆಯನ್ನು ಮತ್ತೆ ನಾವು ಡಿವೈಡ್ ಮಾಡಿ ನೋಡಿದಾಗ ಅದರಲ್ಲಿ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ 8 ಪ್ರಶ್ನೆಗಳು ಬರ್ತವೆ. ಆ ಗದ್ಯ ಭಾಗದ 8 ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳು ನೇರವಾಗಿ ಗದ್ಯದಿಂದ ಬಂದಿದ್ರೆ, ಇನ್ನು 3 ಪ್ರಶ್ನೆಗಳು ಏನಾಗ್ತವೆ ಅಂದರೆ ಗದ್ಯದ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳು ಬರ್ತವೆ. ಇನ್ನು ಇದಾದ ನಂತರ ಭಾಷಾ ಗ್ರಹಿಕೆ 15 ಪ್ರಶ್ನೆಗಳಲ್ಲಿ 7 ಪ್ರಶ್ನೆಗಳು ಪದ್ಯ ಭಾಗದಿಂದ ಬಂದಿರ್ತವೆ. ಇನ್ನು ಈ ಪದ್ಯ ಭಾಗದ 7 ಪ್ರಶ್ನೆಗಳಲ್ಲಿ 5 ಪ್ರಶ್ನೆಗಳು ನೇರವಾಗಿ ಪದ್ಯಕ್ಕೆ ಸಂಬಂಧಪಟ್ಟಿದ್ರೆ, ಇನ್ನುಳಿದಿರ್ತಕ್ಕಂಥ 2 ಪ್ರಶ್ನೆಗಳು ಏನಾಗ್ತವೆ ಅಂದರೆ ಪದ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಾಕರಣ ಅಂಶದಿಂದ ಬಂದಿರ್ತವೆ. ಇದಿಷ್ಟು ನಿಮಗೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಅರ್ಥ ಆಯ್ತಲ್ಲ, ಇದು 15 ಪ್ರಶ್ನೆಗಳು ಯಾವ್ಯಾವ ಭಾಗದಿಂದ ಬಂದಿರ್ತವೆ ಅನ್ನುವಂಥದ್ದು ನಿಮಗೆ ಅರ್ಥ ಆಯಿತು. ಹಾಗಾದರೆ ಇಲ್ಲಿ ಸ್ಕೋರ್ ಮಾಡೋದು ಹೇಗೆ? ಆತ್ಮೀಯರೆ, ನಾವು ಹೈಸ್ಕೂಲ್ದಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ ಕನ್ನಡ ವ್ಯಾಕರಣವನ್ನು ನೋಡ್ತಾನೆ ಇದ್ದೀವಿ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಬೆಸ್ಟ್ PDF ನೋಟ್ಸನ್ನು ಕೂಡ ನಾನು ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ www.edutubekannada.com ವೆಬ್ಸೈಟ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ. ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅದೊಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕವನ್ನು ನೀವು ಒಂದು ಸಾರಿ ಓದ್ಬಿಟ್ರಿ ಅಂದರೆ ಸಾಕು, ನೀವು ಈ ಭಾಷಾ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಗರಿಷ್ಠ 15ಕ್ಕೆ 15 ಅಂಕಗಳನ್ನು ಕೂಡ ತಾವು ಸುಲಭವಾಗಿ ಗಳಿಸ್ಕೋಬಹುದು. ಇನ್ನು ನೇರವಾಗಿ ಗದ್ಯ ಮತ್ತು ಪದ್ಯ, ಅಲ್ಲಿ ನೇರವಾಗಿ ಪ್ರಶ್ನೆಗಳು ಬಂದಿರ್ತವೆ. ಮೇಲೆ ಪ್ಯಾಸೇಜ್ ಕೊಡ್ತಾರೆ, ಒಂದು ಕಥೆಯನ್ನು ಕೊಡ್ತಾರೆ, ಆ ಕಥೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾರೆ, ಅದನ್ನು ತಾವು ಸುಲಭವಾಗಿ ಉತ್ತರಿಸಬಹುದು. ಇಲ್ಲಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂದರೆ ಕೆಲವು ಬಾರಿ ಗೊಂದಲಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಯಾಕಂದರೆ ಪದ್ಯ ಭಾಗ ಒಳಾರ್ಥವನ್ನು ಹೊಂದಿರುತ್ತದೆ, ಹೀಗಾಗಿ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆದರೂ ಕೂಡ ಕಳೆದ ಬಾರಿಯ TET ಪರೀಕ್ಷೆಗಳಲ್ಲಿ ಅಥವಾ ಹಿಂದಿನ TET ಪರೀಕ್ಷೆಗಳಲ್ಲಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಅಷ್ಟೇನು ಕಠಿಣವಾಗಿರ್ತಕ್ಕಂಥ ಪದ್ಯಗಳನ್ನು ಏನು ಕೊಟ್ಟಿರಲಿಲ್ಲ. ಹೀಗಾಗಿ ಈ ಬಾರಿಯೂ ಕೂಡ ಏನು ಮಾಡ್ತಾರೆ ಅಂದರೆ ಅಷ್ಟೇನು ಕಠಿಣವಾಗಿರ್ತಕ್ಕಂಥ ಪದ್ಯ ಭಾಗಗಳು ಬರೋದಿಲ್ಲ. ಹೀಗಾಗಿ ಇಲ್ಲಿ ತಾವು ಸುಲಭವಾಗಿ 15ಕ್ಕೆ 15 ಅಂಕಗಳನ್ನು ಗಳಿಸಬಹುದು. ಇದು ಭಾಷಾ ಗ್ರಹಿಕೆಯ 15 ಪ್ರಶ್ನೆಗಳು ಎಲ್ಲಿಂದ ಬರ್ತವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಇನ್ನು ಕನ್ನಡ ಬೋಧನಾಶಾಸ್ತ್ರದ 15 ಪ್ರಶ್ನೆಗಳು, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಇಲ್ಲಿ ವ್ಯಾಕರಣದ ಅಂಶಗಳು ಬರ್ತವೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಬರ್ತವೆ,
ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಕೂಡ ಇಲ್ಲೇ ಬರ್ತವೆ. ಹಾಗಾದರೆ ಈ 15 ಪ್ರಶ್ನೆಗಳು ಯಾವ ಭಾಗದಿಂದ ಬಂದಿರ್ತವೆ ಎನ್ನುವಂಥದ್ದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಿದೆ, ಭಾಷಾ ಬೋಧನೆಯಲ್ಲಿ ಕಲಿಕಾ ನಿಯಮಗಳು. ತಾರಂಡೈಕ್ ಅವರ ಕಲಿಕಾ ನಿಯಮಗಳು ಏನು ಬರ್ತಾವಲ್ಲ, ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ, ಆ ಮೂರೂ ನಿಯಮಗಳಿಗೆ ಸಂಬಂಧಪಟ್ಟಂತೆ ಆ ಮೂರು ನಿಯಮಗಳನ್ನು ಭಾಷಾ ಬೋಧನೆಯಲ್ಲಿ ಹೇಗೆ ಬಳಕೆ ಮಾಡಿಕೊಳ್ತಾರೆ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಬರ್ತವೆ. ಅದಾದ ನಂತರ ಭಾಷೆಯ ವ್ಯಾಖ್ಯೆ ಮತ್ತು ಸಿದ್ಧಾಂತಗಳು, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾಕಂದರೆ ಕಳೆದ ಬಾರಿಯ TET ಪರೀಕ್ಷೆಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು 2-3 ಪ್ರಶ್ನೆಗಳನ್ನು ಈ ಭಾಷೆಯ ವ್ಯಾಖ್ಯೆ ಮತ್ತು ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ. ಹೀಗಾಗಿ ಇದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯುತ್ತಮವಾದ ಪುಸ್ತಕಗಳು ಏನಿದೆ ಅದರಲ್ಲಿ ಈ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗೆ ಈ ಭಾಷೆಯ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅತ್ಯುತ್ತಮ PDF ನೋಟ್ಸನ್ನು ನಮ್ಮ ವೆಬ್ಸೈಟ್ನಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ನೀವು ನಮ್ಮ ವೆಬ್ಸೈಟನ್ನು ಓಪನ್ ಮಾಡಿದ ನಂತರ ಲೇಬಲ್ಸ್ಗೆ ಹೋಗಿ ಲೇಬಲ್ಸಲ್ಲಿ TET ಅನ್ನೋಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ TET ಉಪಯುಕ್ತವಾಗಿರ್ತಕ್ಕಂಥ ಎಲ್ಲ PDF ನೋಟ್ಸ್ಗಳು ನಿಮಗೆ ಸಿಗ್ತವೆ. ಅಲ್ಲಿಂದ ತಾವು ಅದನ್ನು ಸುಲಭವಾಗಿ ಡೌನ್ಲೋಡ್ ಮಾಡ್ಕೋಬೋದು. ಹೌದಾ, ಈ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 15 ಪ್ರಶ್ನೆಗಳು ಭಾಷಾ ಬೋಧನೆಯಲ್ಲಿ ಕಲಿಕಾ ನಿಯಮಗಳ ಬಳಕೆ ಯಾವ ರೀತಿ ಆಗುತ್ತೆ, ಜೊತೆಗೆ ಭಾಷೆಯ ವ್ಯಾಖ್ಯೆಗಳು ಮತ್ತು ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ. ಒಟ್ಟು 15 ಪ್ರಶ್ನೆಗಳು. ಇದಕ್ಕೆ ಇಷ್ಟೇ ಪ್ರಶ್ನೆಗಳು ಬರ್ತವೆ ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಕಳೆದ ಬಾರಿಯ TET ಪರೀಕ್ಷೆಗಳು ಏನು ಮಾಡಿದ್ದಾರೆ ಅಂದರೆ ಭಾಷೆಯ ವ್ಯಾಖ್ಯೆಗೆ ಸಂಬಂಧಪಟ್ಟಂತೆ ಒಂದು ಬಂದಿದೆ ಪ್ರಶ್ನೆ, ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಪ್ರಶ್ನೆ ಬಂದಿದೆ. ಇನ್ನು ಕಲಿಕಾ ನಿಯಮಗಳಿಗೆ ಸಂಬಂಧಪಟ್ಟಂತೆ ಕೂಡ ಹಲವಾರು ಬಾರಿ ಪ್ರಶ್ನೆಗಳು ಬಂದಿದೆ. ಇದಾದ ನಂತರ ಕ್ರಿಯಾತ್ಮಕ ವ್ಯಾಕರಣ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆತ್ಮೀಯರೇ. ಯಾಕಂದರೆ ಪ್ರತಿ ಬಾರಿಯ TET ಪರೀಕ್ಷೆಯಲ್ಲಿ ಈ ಕ್ರಿಯಾತ್ಮಕ ವ್ಯಾಕರಣದ ಬಗ್ಗೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಹಾಗಾದರೆ ಕ್ರಿಯಾತ್ಮಕ ವ್ಯಾಕರಣ ಅಂದರೆ ಏನು? ಸಾಮಾನ್ಯವಾಗಿ ತರಗತಿಯಲ್ಲಿ ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ವ್ಯಾಕರಣವನ್ನು ಇನ್ನಿತರ ತರಗತಿಗಳ ಜೊತೆಗೆ ಸೇರಿಕೊಂಡು ಹೇಳುವಂಥದ್ದನ್ನೇ ನಾವು ಕ್ರಿಯಾತ್ಮಕ ವ್ಯಾಕರಣ ಅಂತ ಕರಿತೀವಿ. ಅಂದರೆ ವ್ಯಾಕರಣ ಹೇಳಲಿಕ್ಕೆ ಸ್ಪೆಷಲ್ ಕ್ಲಾಸ್ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಒಂದು ಪಾಠವನ್ನು ಮಾಡ್ತಾ ಇರ್ತೀರಿ, ಅದೇ ಪಾಠವನ್ನು ಮಾಡುವಂಥ ಸಂದರ್ಭದಲ್ಲಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಂಶಗಳು ಬಂದವು ಅಂತಂದರೆ ಆ ವ್ಯಾಕರಣದ ಅಂಶಗಳನ್ನ ಅಲ್ಲಿಯೇ ಹೇಳಿಬಿಡುವಂಥದ್ದು ಮಕ್ಕಳಿಗೆ, ಅದನ್ನು ಕ್ರಿಯಾತ್ಮಕ ವ್ಯಾಕರಣ ಅಂತ ಕರೀತಾರೆ. ಈ ಕ್ರಿಯಾತ್ಮಕ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ TET ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದಿದೆ. ಹೀಗಾಗಿ ಇದನ್ನು ತಾವು ಗಮನ ಇಡಬೇಕು. ಇನ್ನು ನುಡಿಗಟ್ಟುಗಳು, ತತ್ಸಮ, ತದ್ಭವಗಳು. ಪ್ರತಿ ಬಾರಿ TET ಪರೀಕ್ಷೆಯಲ್ಲಿ ನುಡಿಗಟ್ಟು ಕಂಪಲ್ಸರಿ ಇರುತ್ತೆ, ನೆನಪಿಟ್ಕೋಬೇಕು ನೀವು. ನುಡಿಗಟ್ಟು ಕಂಪಲ್ಸರಿ ಇರುತ್ತೆ, ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಇದೇನು ಅಂತ ದೊಡ್ಡ ಕಠಿಣ ಮಟ್ಟದ ನುಡಿಗಟ್ಟುಗಳನ್ನು ಕೇಳೋದಿಲ್ಲ ಅವರು, ಬಹಳ ಸುಲಭವಾಗಿರ್ತಕ್ಕಂಥ ನುಡಿಗಟ್ಟುಗಳನ್ನು ಕೇಳಿರ್ತಾರೆ. ಅದಾದ ನಂತರ ತತ್ಸಮ ತದ್ಭವ, ತತ್ಸಮ ತದ್ಭವ ಇರುತ್ತೆ. ಆಮೇಲೆ ಗ್ರಾಂಥಿಕ ರೂಪ ಅಂತ ನಾವು ಕರಿತೀವಿ ನೋಡಿ, ಗ್ರಾಂಥಿಕ ರೂಪಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಅದಾದ ನಂತರ ಭಾಷಾ ಕೌಶಲ್ಯಗಳು, ಇದು ಬಹಳಷ್ಟು ಇಂಪಾರ್ಟೆಂಟ್ ಆತ್ಮೀಯರೇ. ಇಲ್ಲಿ ಆಲಿಸುವಿಕೆ, ಮಾತನಾಡುವಿಕೆ, ಓದುವುದು ಮತ್ತು ಬರೆಯುವುದು, LSRW ಅಂತ ಏನು ನಾವು ಕರಿತೀವಿ, ಭಾಷಾ ಕೌಶಲ್ಯಗಳು. ಈ ಭಾಷಾ ಕೌಶಲ್ಯಗಳಿಗೆ ಸಂಬಂಧಪಟ್ಟಂತೆ ಸುಮಾರು 4-5 ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಕಳೆದ ಬಾರಿಯ TET ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಆಲಿಸುವಿಕೆಯ ಬಗ್ಗೆ ಕೇಳಿದ್ದಾರೆ, ಮಾತನಾಡುವಿಕೆಯ ಬಗ್ಗೆ ಕೇಳಿದ್ದಾರೆ, ಬರೆಯುವುದು ಮತ್ತು ಓದುವುದು, ಇವುಗಳ ಬಗ್ಗೆ ಪ್ರತಿ ಬಾರಿಯ TET ಏನು ಮಾಡಿದ್ದಾರೆ ಅಂದರೆ ಪ್ರಶ್ನೆಗಳು ಸಾಮಾನ್ಯವಾಗಿ ಬಂದಿವೆ. ಹೀಗಾಗಿ ಈ ಭಾಷಾ ಕೌಶಲ್ಯಗಳು ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ತರಗತಿಗಳನ್ನು ಉಚಿತವಾಗಿ ಮಾಡ್ತೀವಿ. ಯಾಕಂದರೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ್ ಇದೆ. ಇಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸುಮಾರು 4-5 ಪ್ರಶ್ನೆಗಳು ಈ ಭಾಷಾ ಕೌಶಲ್ಯಗಳಿಂದಲೇ ಬರ್ತವೆ. ಹೀಗಾಗಿ ಈ ಬಗ್ಗೆ ಕೂಡ ನಾವು ಮುಂದಿನ ತರಗತಿಯಲ್ಲಿ ವಿಡಿಯೋ ಮಾಡ್ತೀವಿ. ಇನ್ನು ಇದಾದ ನಂತರ ಸಂಧಿಗಳು, ಸಮಾಸಗಳು, ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಪ್ರತ್ಯಯಗಳು ಅಂತೂ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ವಿಭಕ್ತಿ ಪ್ರತ್ಯಯಗಳು ಇರುತ್ತೆ, ಸಂಧಿಗಳ ಬಗ್ಗೆ ಕೇಳ್ತಾರೆ, ಸಮಾಸಗಳ ಬಗ್ಗೆ ಕೇಳ್ತಾರೆ. ಕೆಲವೊಂದು ಬಾರಿ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ನಾನು ಹಿಂದೆ ಹೇಳಿದ್ನೆಲ್ಲ, ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಅಲಂಕಾರಗಳ ಬಗ್ಗೆ ಕೂಡ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ಹೀಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ವಿಭಕ್ತಿ ಪ್ರತ್ಯಯ ನಿಮಗೆ ಗೊತ್ತಿರಬೇಕು, ಸಮಾಸ ಗೊತ್ತಿರಬೇಕು, ಸಂಧಿಗಳು ಗೊತ್ತಿರಬೇಕು, ತತ್ಸಮ ತದ್ಭವಗಳು ಗೊತ್ತಿರಬೇಕು, ನುಡಿಗಟ್ಟುಗಳು ಗೊತ್ತಿರಬೇಕು, ಆಮೇಲೆ ಭಾಷೆಯ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಇರಬೇಕಾಗತ್ತೆ. ಇದಾದ ನಂತರ ವಿರುದ್ಧಾರ್ಥಕ ಪದಗಳು, ಇದು 2021 ಒಂದು ಪದಕ್ಕೆ ಸಂಬಂಧಪಟ್ಟಂತೆ ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ. ಅದಾದ ನಂತರ ಸಮಾನಾರ್ಥಕ ಪದಗಳು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ಇದಾದ ನಂತರ ಶುದ್ಧ ಭಾಷಾ ಪ್ರಯೋಗದ ಶಬ್ದಗಳನ್ನು ಕೇಳ್ತಾರೆ. 4 ಶಬ್ದಗಳನ್ನು ಕೊಟ್ಟಿರ್ತಾರೆ, ಇದರಲ್ಲಿ ಶುದ್ಧ ರೂಪದಿಂದ ಇರತಕ್ಕಂಥ ಶಬ್ದ ಯಾವುದು ಅನ್ನುವಂಥದ್ದನ್ನು ಗುರುತಿಸಿ ಅಂತ ಕೇಳ್ತಾರೆ ಅವರು. ಹೀಗಾಗಿ ಈ ಎಲ್ಲ ಅಂಶಗಳ ಬಗ್ಗೆ ನಿಮಗೆ ಏನಾಗಿರಬೇಕು ಅಂದರೆ ಗಮನ ಇರಬೇಕು. ಸೊ ಈ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಅಂಶಗಳು ಬರ್ತವೆ. ಇದಾದ ನಂತರ ಮೌಲ್ಯಮಾಪನದ ಬಗ್ಗೆ ಕೂಡ ಇಲ್ಲಿ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಪರಿಹಾರ ಬೋಧನೆಯ ಬಗ್ಗೆ
ಪ್ರಶ್ನೆಗಳು ಬರ್ತವೆ. ಹೀಗಾಗಿ ಈ ಎಲ್ಲ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡಿದ್ದೇ ಆಯಿತು ಅಂತಂದರೆ, ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅಥವಾ ನಿಮ್ಮ ಭಾಷೆ ಒಂದಕ್ಕೆ ಸಂಬಂಧಪಟ್ಟಂತೆ ನೀವು 30 ಪ್ರಶ್ನೆಗಳಿಗೆ 30 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು. 30 ಪ್ರಶ್ನೆಗಳಿಗೆ 29 ಅಂಕಗಳನ್ನು 30 ಅಂಕಗಳನ್ನು ಗಳಿಸಿರುವಂಥ ಅಭ್ಯರ್ಥಿಗಳನ್ನು ನಾವು ನೋಡ್ತೀವಿ. ಹೀಗಾಗಿ ಯಾಕಂದರೆ ನಾವು ಹೈಸ್ಕೂಲ್ದಿಂದ ಕನ್ನಡ ಗ್ರಾಮರ್ ಓದ್ತಿದ್ದೀವಿ, ನಮಗೆ ಕನ್ನಡ ಆಡು ಭಾಷೆಯಾಗಿದೆ, ಮಾತನಾಡುವಂಥ ಭಾಷೆಯಾಗಿದೆ. ಹೀಗಾಗಿ ಇದೇನು ಅಷ್ಟು ಕಠಿಣ ಆಗೋದಿಲ್ಲ. ಇಲ್ಲಿ ನೀವೇನು ಮಾಡ್ಬೋದು ಅಂದರೆ ಗರಿಷ್ಠ ಅಂಕಗಳನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಕೆಲವು ಅಭ್ಯರ್ಥಿಗಳಿಗೆ ಏನಾಗಿರುತ್ತೆ ಅಂದರೆ ಕೇವಲ ಒಂದೇ ಒಂದು ಅಂಕದಿಂದ ಅವರು ನಾಟ್ ಎಲಿಜಿಬಲ್ ಆಗಿರ್ತಾರೆ. ಹೀಗಾಗಿ ಒಂದು ಅಂಕ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಈ ಅಂಶವನ್ನು ಯಾರೂ ಕಡೆಗಣಿಸ್ತಕ್ಕದ್ದಲ್ಲ. ನಾವು ಕನ್ನಡ ಗ್ರಾಮರನ್ನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀವಿ, ಬಹಳ ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದೀವಿ, ಅದೇನಷ್ಟು ಕಠಿಣ ಅಲ್ಲ ಅಂತ ನೆಗ್ಲಿಜೆನ್ಸ್ ಮಾಡುವಂಥದ್ದಲ್ಲ. TET ರಿಸಲ್ಟ್ ಬಂದಾಗ ನಿಮಗೆ 89 ಆಯಿತು ಅಂದರೆ 1 ಮಾರ್ಕ್ಸ್ ಹೋಗಿ ನೀವು ನಾಟ್ ಕ್ವಾಲಿಫೈ ಆಗ್ತೀರಿ. ಹೀಗಾಗಿ ಪ್ರತಿಯೊಂದು ಅಂಕವನ್ನು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಂದಾಗ ಪ್ರತಿಯೊಂದು ಅಂಕ ಕೂಡ, ಪ್ರತಿಯೊಂದು ಡಿಜಿಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಯಾವ ಅಂಶವನ್ನು ಕೂಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕಡೆಗಣಿಸ್ತಕ್ಕದ್ದಲ್ಲ. ಇದಿಷ್ಟು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 15 ಪ್ರಶ್ನೆಗಳು ಎಲ್ಲಿಂದ ಬಂದಿರ್ತವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಇದಾದ ನಂತರ ಈ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಏನನ್ನು ಓದಬೇಕು, ಏನನ್ನು ಓದಿದರೆ 30ಕ್ಕೆ 30 ಅಂಕಗಳನ್ನು ನಾವು ಸುಲಭವಾಗಿ ಗಳಿಸ್ಬೋದು ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಆದ್ಮೇಲೆ ರಾಜ್ಯ ಸರ್ಕಾರ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ DSERT ಪ್ರಕಟ ಮಾಡಿರ್ತಕ್ಕಂಥ 6ರಿಂದ 12ನೇ ತರಗತಿಯ, ನೆನಪಿಟ್ಕೊಳ್ಳಿ, 6ರಿಂದ 12ನೇ ತರಗತಿಯವರೆಗಿನ ಭಾಷೆ ಒಂದು ಪ್ರಥಮ ಭಾಷೆ ಅಂತ ಏನು ನಾವು ಕರಿತೀವಿ ಅದು ನಮ್ಮ ಭಾಷೆ ಕನ್ನಡ ಆಗಿರುತ್ತೆ. ನಿಮ್ಮದು ತೆಲುಗು ಆಗಿತ್ತು, ಮಲಯಾಳಂ ಆಗಿತ್ತು, ಹಿಂದಿ ಆಗಿತ್ತು, ಮರಾಠಿ ಆಗಿತ್ತು ಅಂದರೆ ನೀವು ಆ ಭಾಷೆಯನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಇಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಪಠ್ಯಪುಸ್ತಕ ಹಾಗೂ ಅಭ್ಯಾಸ ಪುಸ್ತಕವನ್ನು ನೀವು ಸರಿಯಾಗಿ ನೋಡ್ಕೊಂಡಿರಬೇಕಾಗತ್ತೆ. ರಾಜ್ಯ ಸರ್ಕಾರ ಪ್ರಕಟ ಮಾಡಿರ್ತಕ್ಕಂಥ 6ರಿಂದ 12ನೇ ತರಗತಿಯವರೆಗಿನ ಭಾಷೆ ಒಂದರ ಕನ್ನಡ ಪಠ್ಯಪುಸ್ತಕ ಮತ್ತು ಅಭ್ಯಾಸ ಪುಸ್ತಕವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರಿ ಅಂದರೆ ನಿಮಗೆ ಈ ಕನ್ನಡಕ್ಕೆ ಸಂಬಂಧಪಟ್ಟಂತೆ 30 ಅಂಕಗಳನ್ನು ತಾವು ಸುಲಭವಾಗಿ ಗಳಿಸ್ಬೋದು. ಇದಾದ ನಂತರ ಪ್ರತಿ ಗದ್ಯ ಭಾಗ ಪದ್ಯ ಭಾಗದ ಹಿಂದೆ ನೀಡಿರ್ತಕ್ಕಂಥ ವ್ಯಾಕರಣ ಅಂಶಗಳನ್ನು ದಯವಿಟ್ಟು ಗಮನಿಸಬೇಕು. ಪ್ರತಿ ಪಾಠದ ಕೊನೆಗೆ ಏನು ಮಾಡಿರ್ತಾರೆ ಅಂದರೆ ಮಹತ್ವದ ವ್ಯಾಕರಣದ ಅಂಶಗಳನ್ನು ಅವರು ಕೊಟ್ಟಿದ್ದಾರೆ. ಹೀಗಾಗಿ ಅವುಗಳನ್ನು ತಾವು ನೋಡ್ಕೊಂಡ್ರಿ ಅಂದರೆ ಸಾಕು, ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ ನಿಮಗೆ ಸಿಗುತ್ತೆ. ಅದಾದ ನಂತರ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ನಮ್ಮ ಯೂಟ್ಯೂಬ್ ಚಾನಲ್ ಮುಂದೆ ಹಲವು ವಿಡಿಯೋ ತರಗತಿಗಳನ್ನು ಉಚಿತವಾಗಿ ಪ್ರಸಾರ ಮಾಡುತ್ತೆ. ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೇನೆ ನಾನು, ಯಾಕಂದರೆ ಇಲ್ಲಿ ಈ 15 ಪ್ರಶ್ನೆಗಳು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಬರ್ತವೆ ಇದು ಸ್ವಲ್ಪ ಅಭ್ಯರ್ಥಿಗಳಿಗೆ ಗೊಂದಲವನ್ನು ಉಂಟು ಮಾಡ್ತದೆ. ಯಾವ ಭಾಷೆಯ ವ್ಯಾಖ್ಯಾನವನ್ನು ಯಾರು ಹೇಳಿದರು ಅನ್ನುವಂಥದ್ದು, ಹಾಗೆಯೇ ಈ ಯಾವ ಭಾಷಾ ಸಿದ್ಧಾಂತ ಯಾವ ಅಂಶದ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸುತ್ತೆ, ಇಂಥ ಅಂಶಗಳು ಕೆಲವು ಅಭ್ಯರ್ಥಿಗಳಿಗೆ ಗೊತ್ತಾಗೋದಿಲ್ಲ. ಹೀಗಾಗಿ ಈ ಕನ್ನಡ ಭಾಷಾ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ವಿಡಿಯೋ ತರಗತಿಗಳನ್ನು ಉಚಿತವಾಗಿ ಪ್ರಸಾರ ಮಾಡ್ತೀವಿ. ಅದಾದ ನಂತರ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ DED ಹಾಗೂ BED ಇರತಕ್ಕಂಥ ಬೋಧನಾಶಾಸ್ತ್ರದ ಪುಸ್ತಕಗಳನ್ನು ಅಭ್ಯಾಸ ಮಾಡಿ. ನೀವು ಆಲ್ರೆಡಿ DED ಮತ್ತು BED ಮುಗಿಸಿರುವಂಥವ್ರ ಅಭ್ಯರ್ಥಿಗಳು ಇರ್ತೀರಿ, ಹೀಗಾಗಿ ನಿಮ್ಮ DED ಹಾಗೂ BED ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಪುಸ್ತಕಗಳಿದ್ವು ಅವುಗಳನ್ನು ಓದಿದರೆ ಸಾಕು. ಹಾಗೆಯೇ ಶಿಕ್ಷಣ ಇಲಾಖೆಯವರು TET ಸಂಬಂಧಪಟ್ಟಂತೆ ಮತ್ತು GPSTR ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ ಅಂತಂದರೆ ಅನಸೂಯ ಪರಗಿಯವರ ಕನ್ನಡ ಬೋಧನಾಶಾಸ್ತ್ರ ಮತ್ತು ತತ್ವಗಳು ಅನ್ನುವಂಥ ಪುಸ್ತಕವನ್ನು ಸೂಚಿಸಿದ್ದಾರೆ. ಆ ಪುಸ್ತಕವನ್ನು ಕೂಡ ತಾವು ರೆಫರ್ ಮಾಡ್ಬೋದು. ಜೊತೆಗೆ ಇವುಗಳನ್ನು ಬಿಟ್ಟು ಇನ್ನೂ ಹಲವಾರು ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನು ಪುಸ್ತಕಗಳು ಸಿಗ್ತವೆ ಅವುಗಳನ್ನು ಕೂಡ ತಾವು ರೆಫರ್ ಮಾಡ್ಬೋದು. ಈಗಾಗಲೇ ನಮ್ಮ edutubekannada.com ವೆಬ್ಸೈಟ್ನಲ್ಲಿ ಕನ್ನಡ ಬೋಧನಾಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಉಪಯುಕ್ತ ನೋಟ್ಸ್ಗಳನ್ನು ನಮ್ಮ ವೆಬ್ಸೈಟ್ನಲ್ಲಿ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇವೆ. ಹೀಗಾಗಿ ಯಾರಿಗೆಲ್ಲ ಆ ಉಚಿತ ನೋಟ್ಸ್ಗಳು ಬೇಕು ಅದಕ್ಕೇನು ಹಣ ಕೊಡುವಂಥ ಅವಶ್ಯಕತೆ ಇಲ್ಲ. ಗೂಗಲ್ನಲ್ಲಿ ಹೋಗಿ edutubekannada.com ಅಂತ ಸರ್ಚ್ ಮಾಡಿದರೆ ಸಾಕು, ಮೊದಲಿಗೆ ಒಂದು ವೆಬ್ಸೈಟ್ ಸಿಗುತ್ತೆ. ಆ ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದರೆ ನಿಮಗೆ ಲೇಬಲ್ಸ್ ಅನ್ನುವಂಥ ಒಂದು ವಿಭಾಗ ಕಾಣಿಸುತ್ತೆ. ಆ ಲೇಬಲ್ಸಲ್ಲಿ ಹಾಗೆ ಸರ್ಚ್ ಮಾಡ್ತಾ ಹೋದ್ರಿ ಅಂದರೆ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ TET ಅನ್ನುವಂಥ ಒಂದು ಕಾಲಮ್ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಅಲ್ಲಿ ನಿಮಗೆ ಈ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ನೋಟ್ಸ್ಗಳು ನಿಮಗೆ ಉಚಿತವಾಗಿ ಸಿಗ್ತವೆ. ಯಾವುದೇ ಹಣ ಕೊಡುವಂಥ ಅವಶ್ಯಕತೆ ಇಲ್ಲ, ಉಚಿತವಾಗಿ ನೀವು ಅವುಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡ್ಬೋದು. ಸೊ ಇಷ್ಟು ಅಂಶಗಳನ್ನು ನೀವು ಪಾಲನೆ ಮಾಡಿದ್ದೇ ಆದರೆ, ಇಷ್ಟು ಅಂಶಗಳನ್ನು ಗಮನದಲ್ಲಿಟ್ಕೊಂಡು ನೀವು ಅಭ್ಯಾಸ ಮಾಡಿದ್ದೇ ಆದರೆ
ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅಥವಾ TET ಪತ್ರಿಕೆ 1 ಮತ್ತು ಪತ್ರಿಕೆ 2 ಭಾಷೆ 1 ಸಂಬಂಧಪಟ್ಟಂತೆ ಏನು ಕನ್ನಡ ಭಾಷೆ ಇದೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ 30 ಪ್ರಶ್ನೆಗಳಲ್ಲಿ 30 ಅಂಕಗಳನ್ನು ತಾವು ಸುಲಭವಾಗಿ ಗಳಿಸಬಹುದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ತರಗತಿಯಾಗಿತ್ತು. ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡಿದ್ವಿ ಅಂದರೆ TET ಪತ್ರಿಕೆ 1 ಮತ್ತು ಪತ್ರಿಕೆ 2 ವಿಭಾಗ 1 ಸಂಬಂಧಪಟ್ಟಂತೆ ಅಂದರೆ ಭಾಷೆ 1 ಸಂಬಂಧಪಟ್ಟಂತೆ ಯಾವ ರೀತಿ ಸುಲಭವಾಗಿ ಅಂಕಗಳನ್ನು ಗಳಿಸಬಹುದು ಅನ್ನುವಂಥದ್ದನ್ನು ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಕೊಡಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ವಿಡಿಯೋಗಳ ಹೊಸ ನೋಟಿಫಿಕೇಶನನ್ನು ತಾವು ಉಚಿತವಾಗಿ ಪಡ್ಕೋಬಹುದು. ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಉಚಿತ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ನಮ್ಮ ವೆಬ್ಸೈಟ್ www.edutubekannada.com ನಿರಂತರವಾಗಿ ಭೇಟಿ ನೀಡ್ತಾರೆ. ಯಾಕಂದರೆ ನಾವು ಹೊಸ ಹೊಸ PDF ನೋಟ್ಸ್ಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ರೀಸೆಂಟಾಗಿ ಅಂದರೆ ನಿನ್ನೆಯ ದಿನ ನಾವೇನು ಮಾಡಿದ್ದೀವಿ ಅಂದರೆ ಮೆಥಡಾಲಜಿ ಆಫ್ ಟೀಚಿಂಗ್ ಸೋಷಿಯಲ್ ಸೈನ್ಸ್ ಅನ್ನುವಂಥ PDF ನೋಟನ್ನು ಇಂಗ್ಲೀಷಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಹೀಗಾಗಿ ಈ ಎಲ್ಲ ಪರೀಕ್ಷೆಗೆ ಉಪಯುಕ್ತವಾಗುವಂಥ ಉಚಿತ PDF ನೋಟ್ಸ್ಗಳು ನಮ್ಮ ವೆಬ್ಸೈಟ್ನಲ್ಲಿ ಸಿಗ್ತಾ ಇರ್ತವೆ. ನಾವು ಅದನ್ನು ಡೈಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದೀರಿ, ಯಾರಿಗೆಲ್ಲ ಉಚಿತ PDF ನೋಟ್ಸ್ ಬೇಕು, ಅವರು ನಮ್ಮ ವೆಬ್ಸೈಟ್ಗೆ ಪ್ರತಿದಿನ ಭೇಟಿ ನೀಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ತರಗತಿಗೆ ಸಂಬಂಧಪಟ್ಟಂತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ವಿಚಾರಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.